ಕನ್ನಡ ಚಂದನವನದ ಸೂಪರ್ ಹಿಟ್ ಯೂಟ್ಯೂಬ್ ಚಾನಲ್ ಇದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಕಥೆ ಆಗ ನಿರ್ದೇಶಕ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರು ಭಾರತ್ ಟೂ ತೌಸಂಡ್ ಎಂಬ ಹೆಸರಿನ ಚಿತ್ರವನ್ನು ನಿರ್ದೇಶಿಸುತ್ತಿದ್ದರು ಚಿತ್ರೀಕರಣ ನಡೆಯುತ್ತಿದ್ದುದು ಹೈದರಾಬಾದ್ನ ರಾಮೋಜಿ ಫಿಲಂ ಸಿಟಿಯಲ್ಲಿ ಏಕೆಂದರೆ ಈ ಚಿತ್ರದ ನಿರ್ಮಾಪಕರು ಸ್ವತಃ ರಾಮೋಜಿ ರಾಯರೇ ಹೀಗಾಗಿ ಚಿತ್ರೀಕರಣ ವೀಕ್ಷಿಸಲೆಂದು ಬೆಂಗಳೂರಿನಿಂದ ಹದಿನೈದು ಮಂದಿ ಸಿನಿಮಾ ಪತ್ರಕರ್ತರನ್ನು ರಾಮೋಜಿ ಫಿಲಂ ಸಿಟಿಗೆ ಬಾಬು ಕರೆಸಿಕೊಂಡಿದ್ದರು ಚಿತ್ರೀಕರಣ ವೀಕ್ಷಿಸಿದ ನಂತರ ಪತ್ರಿಕಾಗೋಷ್ಠಿ ಹಿಂದಿನ ದಿನವಷ್ಟೇ ಕೋಟಿ ನಿರ್ಮಾಪಕ ಖ್ಯಾತಿಯ ರಾಮು ಅವರ ಎ ಕೆ ಫಾರ್ಟಿ ಸೆವೆನ್ ಚಿತ್ರ ತೆರೆ ಕಂಡಿತ್ತು ಅದ್ಯಾರು ಫೋನ್ ಮಾಡಿ ಬಾಬು ಅವರಿಗೆ ಎ ಕೆ ಫಾರ್ಟಿ ಸೆವೆನ್ ಚಿತ್ರದ ಕಲೆಕ್ಷನ್ ಬಗ್ಗೆ ನೆಗೆಟಿವ್ ಆಗಿ ಹೇಳಿದ್ದಾರೋ ಗೊತ್ತಿಲ್ಲ ಬಾಬು ಖುಷಿಯಿಂದಿದ್ದರು ಕಾರಣ ದೊಡ್ಡ ಮಟ್ಟದ ಅಸೂಯೆ ಫೋನ್ ಮಾಡಿದ್ದವರು ಹೇಳಿದ್ದಿಷ್ಟು ಎ ಕೆ ಫಾರ್ಟಿ ಸೆವೆನ್ ಒಂದು ಫ್ಲಾಪ್ ಫಿಲಮ್ ಚಿತ್ರಮಂದಿರ ಖಾಲಿ ಹೊಡೆಯುತ್ತಿದೆ ನೋ ರೆಸ್ಪಾನ್ಸ್ ಅಟ್ ಆಲ್ ಅಂದು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ತಮ್ಮ ಭಾರತ್ ಟೂ ತೌಸಂಡ್ ಚಿತ್ರದ ಬಗ್ಗೆ ಹೇಳಿಕೊಳ್ಳುವುದಕ್ಕಿಂತಲೂ ಹೆಚ್ಚಾಗಿ ಎ ಕೆ ಫಾರ್ಟಿ ಸೆವೆನ್ ಚಿತ್ರದ ಬಗ್ಗೆ ನೆಗೆಟಿವ್ ಆಗಿ ಮಾತಾಡುವುದರಲ್ಲೇ ಬಾಬು ಕಾಲ ಕಳೆದರು ಆದರೆ ಹೈದರಾಬಾದಿನಿಂದ ಬೆಂಗಳೂರಿಗೆ ಹೊರಡುವ ಹೊತ್ತಿಗೆ ರಾಮು ಅವರು ಮಾರನೇ ದಿನ ಸಕ್ಸಸ್ ಪ್ರೆಸ್ ಮೀಟ್ ಅರೇಂಜ್ ಮಾಡಿರುವ ಬಗ್ಗೆ ಮೆಸೇಜ್ ಬಂತು ಎ ಕೆ ಸೆವೆನ್ ಚಿತ್ರದ ಅಭೂತಪೂರ್ವ ಯಶಸ್ಸಿಗಾಗಿ ಒಂದು ಪುಟ್ಟ ಸಂತೋಷಕೂಟವನ್ನು ಅರೇಂಜ್ ಮಾಡಿದ್ದೇನೆ ದಯವಿಟ್ಟು ಬಂದು ನಮ್ಮ ಸಂತೋಷದಲ್ಲಿ ಭಾಗಿಯಾಗಿ ಈ ಮೆಸೇಜ್ ಓದಿ ಆಶ್ಚರ್ಯವಾಯಿತು ಈ ಆಶ್ಚರ್ಯ ಮತ್ತು ಬಾಬು ಸ್ಫೋಟಿಸಿದ ಬಾಂಬು ಎರಡನ್ನೂ ಸೇರಿಸಿಕೊಂಡು ಇಪ್ಪತ್ತೈದು ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಸಂಯುಕ್ತ ಕರ್ನಾಟಕ ಪತ್ರಿಕೆಯಲ್ಲಿ ನಾನೊಂದು ರಿಪೋರ್ಟ್ ಬರೆದೆ ಹೆಡ್ಡಿಂಗ್ ಬಂದೂಕು ವಿರುದ್ಧ ಬಾಬು ಬಾಂಬು ಮುಖಪುಟದಲ್ಲಿ ದೊಡ್ಡದಾಗಿ ಪ್ರಕಟವಾದ ಸುದ್ದಿಯನ್ನು ಓದಿ ಬಾಬು ಕೆಂಡಾಮಂಡಲ ತಕ್ಷಣ ಜಾಗೃತರಾದ ಬಾಬು ನನ್ನ ವಿರುದ್ಧ ನಮ್ಮ ವ್ಯವಸ್ಥಾಪಕ ಸಂಪಾದಕರಾಗಿದ್ದ ಶ್ಯಾಮರಾವ್ ಅವರಿಗೊಂದು ಪತ್ರ ಬರೆದರು ಮುಂದೇನಾಗುತ್ತದೆ ಎನ್ನುವುದು ಎಲ್ಲರಿಗೂ ಗೊತ್ತಿತ್ತು ಹೀಗಾಗಿ ನಾನು ಅಂದು ಆ ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದ ಪತ್ರಕರ್ತ ಮಿತ್ರರ ಅಭಿಪ್ರಾಯ ಪಡೆದು ಸಹಿ ಸಮೇತ ಒಂದು ಪತ್ರವನ್ನು ರೆಡಿ ಮಾಡಿಟ್ಟುಕೊಂಡೆ ಆಗ ಚಾಲ್ತಿಯಲ್ಲಿದ್ದ ಕರ್ನಾಟಕ ಚಲನಚಿತ್ರ ಪತ್ರಕರ್ತರ ವೇದಿಕೆ ಅಧ್ಯಕ್ಷರಿಗೆ ಮತ್ತೊಂದು ಪತ್ರ ಬರೆದೆ ಆ ಪತ್ರದ ವಿವರ ಇಂತಿದೆ ಸನ್ಮಾನ್ಯರೇ ಇದು ನಮ್ಮ ನಿರ್ದೇಶಕರ ಸಂಘದ ಅಧ್ಯಕ್ಷರಾಗಿರುವ ಶ್ರೀಮಾನ್ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರ ಮತ್ತೊಂದು ಮುಖಕ್ಕೆ ಹಿಡಿದ ಕನ್ನಡಿ ಇತ್ತೀಚೆಗೆ ನಡೆದ ಘಟನೆಯೊಂದರಿಂದ ಮನನೊಂದಿರುವ ನಾನು ಈ ದೂರನ್ನು ಬರೆಯಲೇಬೇಕಾಗಿದೆ ಇತ್ತೀಚೆಗೆ ಬೆಂಗಳೂರಿನ ಹದಿನೈದು ಮಂದಿ ಪತ್ರಕರ್ತರನ್ನು ರಾಮೋಜಿರಾವ್ ಅವರು ತಮ್ಮ ಫಿಲಮ್ ಸಿಟಿ ತೋರಿಸಲೆಂದು ಹೈದರಾಬಾದ್ಗೆ ಕರೆಸಿಕೊಂಡಿದ್ದು ತಮಗೆ ಗೊತ್ತಿರಬಹುದು ಅವರ ಜೊತೆ ನಾನೂ ಇದ್ದೆ ಅದು ಭಾರತ್ ಟೂ ತೌಸಂಡ್ ಚಿತ್ರದ ಪತ್ರಿಕಾಗೋಷ್ಠಿಯೂ ಹೌದು ಅಂದು ಬಾಬು ಅವರು ಎ ಕೆ ಫಾರ್ಟಿ ಸೆವೆನ್ ಚಿತ್ರದ ವಿರುದ್ಧ ಕೇವಲವಾಗಿ ಮಾತಾಡಿಕೊಂಡರು ನಾನು ಇದನ್ನೇ ಒಂದು ಐಟಮ್ ಮಾಡಿ ನಮ್ಮ ಪತ್ರಿಕೆಯಲ್ಲಿ ಪ್ರಕಟಿಸಿದೆ ಈ ವಿವರ ತಿಳಿದ ತಕ್ಷಣವೇ ಕೆಂಡಾಮಂಡಲರಾದ ಬಾಬು ತಮ್ಮ ಚಿತ್ರಗಳ ಪಿ ಆರ್ ಒ ಹರೀಶ್ ಮೂಲಕ ನನ್ನ ವಿರುದ್ಧ ಅಪಪ್ರಚಾರ ಮಾಡುವಂತೆ ಪ್ರೇರೇಪಿಸಿದ ಸುದ್ದಿ ಬಂದಿದೆ ನಾನು ಸುಳ್ಳು ಬರೆದಿದ್ದೇನೆಂದು ನಮ್ಮ ಶಾಮರಾಯರಿಗೆ ಪತ್ರವನ್ನು ಬರೆದಿದ್ದಾರೆ ಮಾನಸಿಕವಾಗಿ ಖಿನ್ನನಾಗಿದ್ದೇನೆ ದಯವಿಟ್ಟು ನನ್ನ ಈ ದೂರನ್ನು ತುರ್ತಾಗಿ ಪರಿಗಣಿಸಿ ಸೂಕ್ತ ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಳಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದೇನೆ ಈ ಘಟನೆಯ ಬಗ್ಗೆ ಹಿರಿಯ ಪತ್ರಕರ್ತ ಎ ಎಸ್ ಮೂರ್ತಿಯವರು ಕೂಡ ತಮ್ಮ ಮೈಸೂರು ಮಿತ್ರ ಪತ್ರಿಕೆಯಲ್ಲಿ ಬರೆದು ಬಾಬುವನ್ನು ಖಂಡಿಸಿದ್ದರು ಅಸೂಯೆ ಎನ್ನುವುದು ಮನುಷ್ಯನನ್ನು ಯಾವ ರೀತಿ ರಾಕ್ಷಸನನ್ನಾಗಿ ಮಾಡುತ್ತದೆ ಎನ್ನುವುದಕ್ಕೆ ಅವರ ಈ ಪ್ರಸಂಗವೇ ಸಾಕ್ಷಿ ನನ್ನ ಅದೃಷ್ಟ ಚೆನ್ನಾಗಿತ್ತು ಶಾಮರಾಯರು ಬೇರೆ ಕಡೆಯಿಂದ ವಿವರ ತರಿಸಿಕೊಂಡು ನನ್ನನ್ನು ಸಂದಿಗ್ಧದಿಂದ ಪಾರು ಮಾಡಿದರು ಮತ್ತೊಬ್ಬರಿಗೆ ಕೇಡು ಬಯಸಿದರೆ ಅದೇ ತಿರುಗು ಬಾಣವಾಗುತ್ತದೆ ಎನ್ನುವುದಕ್ಕೆ ಸಾಕ್ಷಿಯಾಗಿ ಮತ್ತೆ ಇದೇ ಬಾಬು ಹೆಸರನ್ನೇ ಉಲ್ಲೇಖಿಸಬೇಕಾಗಿದೆ ಯಾವ ಚಿತ್ರದ ಅಂದರೆ ಭಾರತ್ ಟೂ ತೌಸಂಡ್ ಪ್ರೆಸ್ ಮೀಟ್ನಲ್ಲಿ ಎ ಕೆ ಫಾರ್ಟಿ ಸೆವೆನ್ ಬಗ್ಗೆ ಲಘುವಾಗಿ ಮಾತಾಡಿ ವಿವಾದಕ್ಕೆ ಕಾರಣರಾದರೋ ಅದೇ ಚಿತ್ರದ ಕಾರಣಕ್ಕಾಗಿ ಬಾಬು ಅವರಂಥ ದೊಡ್ಡ ನಿರ್ದೇಶಕರ ಹೆಸರ ಮೇಲೆ ಕೆಸರು ಮೆತ್ತಿಕೊಳ್ಳುವಂಥ ಪ್ರಸಂಗ ನಡೆಯಿತು ವಿಷಯ ಏನಪ್ಪಾ ಅಂದರೆ ಭಾರತ್ ಟೂ ತೌಸಂಡ್ ಅಪ್ಪಟ ಡಬ್ಬಿಂಗ್ ಚಿತ್ರ ಮೊದಲು ತೆಲುಗಿನಲ್ಲಿ ಚಿತ್ರಿಸಿ ನಂತರ ಕನ್ನಡಕ್ಕೆ ಡಬ್ ಮಾಡಿರುವುದನ್ನು ವಿರೋಧಿಸಿ ಅಂದಿನ ಮೀಡಿಯಾಗಳೆಲ್ಲ ಸಾಮೂಹಿಕವಾಗಿ ಹೋರಾಟಕ್ಕಿಳಿದಾಗ ಅನಿವಾರ್ಯವಾಗಿಯೂ ಬಾಬು ಒಪ್ಪಿಕೊಂಡು ನಿರ್ದೇಶಕರ ಸಂಘಕ್ಕೆ ರಾಜೀನಾಮೆ ಕೊಡಬೇಕಾಯಿತು ಮೂರು ಹತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಂದು ಬಾಬು ಅವರು ರಾಜೀನಾಮೆ ನೀಡಿದರೆ ಎಂಟು ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಂದು ಈ ಪತ್ರ ಸ್ವೀಕೃತಿಯಾಗಿರುವ ಬಗ್ಗೆ ನಿರ್ದೇಶಕರ ಸಂಘದಿಂದ ಪ್ರಕಟಣೆ ಹೊರಬಿತ್ತು ಸಹಿ ಹಾಕಿದವರು ಆ ಕಾಲದಲ್ಲಿ ಗೌರವ ಕಾರ್ಯದರ್ಶಿಗಳಾಗಿದ್ದ ತಿಪಟೂರು ರಘೋವರು ದೊಡ್ಡವರೆಲ್ಲ ಜಾಣರಲ್ಲ ಎನ್ನುವ ಹಾಡು ಹುಟ್ಟಿರುವುದು ಬಾಬು ಅವರಂಥವರನ್ನು ನೋಡಿಯಾ ಗೊತ್ತಿಲ್ಲ ಅರಗಿಣಿ ಸಿನಿಮಾ ಪತ್ರಿಕೆಯ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಒಂಬತ್ತರ ಸಂಚಿಕೆಯಲ್ಲಿ ಪ್ರಕಟವಾದ ಸಂದರ್ಶನವೊಂದರಲ್ಲಿ ಹಿರಿಯ ನಟ ವಿಷ್ಣುವರ್ಧನ್ ಅವರು ಅನಾವಶ್ಯಕವಾಗಿ ನನ್ನ ಹೆಸರನ್ನು ಎಳೆದು ತಂದು ಮನಸ್ಸಿಗೆ ಘಾಸಿಯುಂಟು ಮಾಡಿದ್ದಾರೆ ಈ ಕುರಿತು ಸ್ಪಷ್ಟೀಕರಣ ನೀಡಲೆಂದೇ ಅರಗಿಣಿ ಪತ್ರಿಕೆಯ ಸಂಪಾದಕರ ಜೊತೆ ಮಾತನಾಡಿ ವಿಷ್ಣು ಅವರಿಗೊಂದು ಪತ್ರ ಬರೆದಿದ್ದೆ ಆ ಪತ್ರ ಅರಗಿಣಿಯ ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಒಂಬತ್ತರ ಸಂಚಿಕೆಯಲ್ಲಿ ಪ್ರಕಟವಾಗಿದೆ ಪತ್ರದ ವಿವರ ಇಲ್ಲಿದೆ ಗೌರವಾನ್ವಿತ ವಿಷ್ಣು ಸಾರ್ ಅವರಿಗೆ ನೀವು ತಪ್ಪು ತಿಳಿದಿದ್ದೀರಿ ಸರ್ ನಾನು ನನ್ನ ಇಷ್ಟು ವರ್ಷಗಳ ಸರ್ವೀಸಿನಲ್ಲಿ ಎಂದೂ ಯಾರಲ್ಲೂ ರಿಮೇಕ್ ಚಿತ್ರಗಳ ವಿರುದ್ಧವಾಗಿ ಮಾತಾಡಿದವನಲ್ಲ ಇಲ್ಲಿ ಈ ವಿಷಯವನ್ನು ಪ್ರಸ್ತಾಪಿಸಲು ಕಾರಣ ಅರಗಿಣಿ ಪತ್ರಿಕೆಯಲ್ಲಿ ಪ್ರಕಟವಾಗಿರುವ ನಿಮ್ಮ ಸಂದರ್ಶನ ಈ ಸಂದರ್ಶನದ ಒಂದು ಕಡೆ ನೀವು ಸ್ಪಷ್ಟವಾಗಿ ಹೇಳಿದ್ದೀರಿ ರಿಮೇಕ್ ಅಂದರೆ ಸಿಡಿದು ಬೀಳುವ ಪತ್ರಕರ್ತರೊಬ್ಬರು ಮೊನ್ನೆ ನನ್ನ ಹತ್ತಿರ ಬಂದಿದ್ದರು ನಾನು ಅವರ ಹೆಸರು ಹೇಳಲ್ಲ ಅವರೀಗ ಒಂದು ಸಿನಿಮಾ ಮಾಡೋಕ್ಕೆ ಹೊರಟಿದ್ದಾರೆ ಅಂತ ಕಾಣುತ್ತೆ ಮೊನ್ನೆ ಬಂದ ಅವರು ನನಗೆ ತೆಲುಗು ಸಿನಿಮಾದ ಒಂದು ಸಿಡಿ ಕೊಟ್ಟು ಇದನ್ನು ನೀವು ನೋಡಿ ಸರ್ ಚೆನ್ನಾಗಿದೆ ಅನ್ನಿಸಿದರೆ ಹೇಳಿ ಕನ್ನಡಕ್ಕೆ ಮಾಡೋಣ ಅಂದರು ನನಗೆ ನಗು ಬಂತು ಇದು ನನ್ನನ್ನೇ ಕುರಿತಾಗಿ ನೀವು ಹೇಳಿರುವ ಲೇವಡಿಯ ಮಾತು ಡಿಯರ್ ವಿಷ್ಣು ಸರ್ ನಿಮ್ಮ ಈ ಕಾಮೆಂಟನ್ನು ಓದಿ ನಾನು ನಕ್ಕು ಬಿಟ್ಟೆ ಅದಕ್ಕೆ ಹೇಳಿದ್ದು ನೀವು ನನ್ನನ್ನು ತಪ್ಪು ತಿಳಿದಿದ್ದೀರಿ ಅಂತ ಖಂಡಿತ ಒಪ್ಪಿಕೊಳ್ಳುತ್ತೇನೆ ನಾನು ನಿಮ್ಮ ಮನೆ ಜಯನಗರದ ಮನೆಗೆ ಬಂದಿದ್ದೆ ಆದರೆ ನೀವು ಮೆಡಿಟೇಷನ್ ಕಾರಣ ಕೊಟ್ಟು ನನ್ನನ್ನು ಭೇಟಿಯಾಗುವುದನ್ನು ತಪ್ಪಿಸಿದಿರಿ ನಾನು ಅನಿವಾರ್ಯವಾಗಿ ನೀವು ಹೇಳಿರುವ ಸಿಡಿಯನ್ನು ನಿಮ್ಮ ಹುಡುಗನ ಕೈಯಲ್ಲಿ ಕಳಿಸಿಕೊಟ್ಟೆ ಆಮೇಲೆ ಫೋನ್ ಮಾಡಿ ಆ ಸಿನಿಮಾವನ್ನು ನೋಡಿ ಸರ್ ಚೆನ್ನಾಗಿದೆ ಉಳಿದದ್ದನ್ನು ಆಮೇಲೆ ಮಾತಾಡೋಣ ಅಂತ ನಾನು ಹೇಳಿದ್ದನ್ನು ನಾನೇ ಮರೆಯೋದು ಉಂಟಾ ಸರ್ ಆದರೆ ಪ್ರಿಯ ವಿಷ್ಣು ಸರ್ ನಿಮ್ಮನ್ನು ನಾನು ಆ ಚಿತ್ರದ ಹೀರೋ ಪಾರ್ಟ್ ಮಾಡಿ ಅಂತ ದುಂಬಾಲು ಬಿದ್ದದ್ದು ಅಲ್ಲ ಗುರುವೆ ವಿಷಯವಿಷ್ಟೇ ಅದು ತೆಲುಗಿನ ಪೋಕಿರಿ ಸಿನಿಮಾದ ಡಿ ವಿ ಡಿ ಇನ್ನೂರು ರೂಪಾಯಿ ಕೊಟ್ಟು ಖರೀದಿಸಿದ ಈ ಡಿ ವಿಡಿಯನ್ನು ನಿಮ್ಮ ಕೈಗೆ ಕೊಟ್ಟು ಬರಲು ನಮ್ಮ ನಿರ್ಮಾಪಕರಾದ ಸಾಹೇಬರು ಹೇಳಿದ್ದರು ಅವರ ಆಸೆ ಇಷ್ಟೆ ದರ್ಶನ್ ನಾಯಕ ಪಾತ್ರದಲ್ಲಿ ನಟಿಸಲು ಒಪ್ಪಿಕೊಂಡಿರುವ ಈ ಚಿತ್ರದಲ್ಲಿ ವಿಷ್ಣುವರು ತಂದೆ ಪಾತ್ರದಲ್ಲಿ ನಟಿಸಿದರೆ ಅದಕ್ಕೊಂದು ತೂಕವಿರುತ್ತದೆ ಎನ್ನುವುದು ನಿರ್ಮಾಪಕರ ಆಸೆ ನೆನಪಿರಲಿ ಸರ್ ಪೋಕಿರಿ ಚಿತ್ರದ ಕನ್ನಡ ರಿಮೇಕ್ ಪೊರ್ಕಿಯಲ್ಲಿ ನೀವು ನಾಯಕ ನಟರಾಗಿ ನಟಿಸಿದರೆ ನೋಡುವವರು ಬೇಕಲ್ಲ ಸರ್ ಒಟ್ಟು ಚಿತ್ರಕ್ಕೆ ಸಪೋರ್ಟಿವ್ ಆಗಿ ನೀವು ದರ್ಶನ್ ತಂದೆ ಪಾತ್ರವನ್ನು ನಿರ್ವಹಿಸಬೇಕೆನ್ನುವುದು ನಮ್ಮ ಆಸೆ ಆದರೆ ನೀವು ಅಷ್ಟರಲ್ಲೇ ತಪ್ಪು ತಿಳಿದುಕೊಂಡು ಬಿಟ್ಟಿರಿ ಮತ್ತು ತೀರಾ ಖಾಸಗಿಯಾಗಿ ನಡೆಯಬೇಕಾದ ವಿಚಾರವೊಂದನ್ನು ನೀವು ಪತ್ರಿಕೆಯ ಮೂಲಕ ಬಹಿರಂಗಗೊಳಿಸಿದ್ದೀರಿ ಹೀಗಾಗಿ ನಾನು ಕೂಡ ಅದೇ ಪತ್ರಿಕೆಯ ಮೂಲಕವೇ ಸ್ಪಷ್ಟೀಕರಣ ಕೊಡುತ್ತಿದ್ದೇನೆ ಪ್ರೇರೆ ನಿಮ್ಮ ಮೇಲಿನ ಅಪಾರ ಗೌರವ ಮತ್ತು ಪ್ರೀತಿಯಿಂದ ಯಾವ ಪೂರ್ವಾಗ್ರಹವೂ ಇಲ್ಲದೆ ಇಷ್ಟನ್ನು ಬರೆದಿದ್ದೇನೆ ಇಷ್ಟೆಲ್ಲ ಆಗಿಯೂ ನೀವು ದರ್ಶನ್ ತಂದೆಯ ಪಾತ್ರ ಮಾಡಲು ಮುಂದೆ ಬಂದರೆ ನಮ್ಮಷ್ಟು ಖುಷಿ ಪಡುವವರು ಬೇರೆ ಯಾರೂ ಇರುವುದಿಲ್ಲ ಸರ್ ನಿಮ್ಮ ವಿಶ್ವಾಸಿ ಗಣೇಶ್ ಕಾಸರಗೋಡು